ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಜ್ಞಾನದರ್ಶಿ. ಜಿಪಿಎಸ್ಟಿಆರ್ ಟೀಚರ್ ಫಲಿತಾಂಶ ಬಿಟ್ಟು 7 ದಿನ ಆಗಿದೆ ಸ್ನೇಹಿತರೆ, ಆದ್ರೂ ಇನ್ನೂ ಕಡಿಮೆಯಾಗಿಲ್ಲ ಟೆನ್ಷನ್. ಏನಾಗುತ್ತೋ, ಎಷ್ಟಾಗುತ್ತೋ, ಎಷ್ಟಕ್ಕೆ ಕಟ್ ಆಫ್ ನಿಲ್ಲುತ್ತೋ, ನಂದಾಗುತ್ತಾ ಇಲ್ವಾ, ಜನರಲ್ ಅಲ್ಲಿ ಆಗುತ್ತಾ, ಕ್ಯಾಟಗರಿಯಲ್ಲಿ ಆಗುತ್ತಾ, ಅಥವಾ ಇನ್ನೂ ಹೆಚ್ಚು ನಿಲ್ಲುತ್ತಾ, ಕಡಿಮೆ ನಿಲ್ಲುತ್ತಾ, ಒಂದ ಎರಡ ಗೊಂದಲಗಳು. ಅದರಲ್ಲಿಯೂ 72-73% ಪಡೆದಿರೋ ವಿದ್ಯಾರ್ಥಿಗಳ ಪಾಡಂತೂ ಕೇಳೋ ಹಾಗೆ ಇಲ್ಲ. ಈ ಕಡೆ ಮುಂದಿನ ಎಕ್ಸಾಮ್ ಓದೋಣ ಅಂದ್ರೂ ಇಂಟ್ರೆಸ್ಟ್ ಇಲ್ಲ, ಹೋಗ್ಲಿ ಬಿಟ್ಟ ಕೆಲಸ ಮಾಡೋಣ ಅಂದ್ರೂ ಇಂಟ್ರೆಸ್ಟ್ ಇಲ್ಲ. ಯಾಕಪ್ಪ ಅಂದ್ರೆ, ಆಗುತ್ತೋ ಇಲ್ವೋ, ಆಗುತ್ತೋ ಇಲ್ವೋ ಅನ್ನೋದು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ ಸ್ನೇಹಿತರೆ. ಅದರಲ್ಲಿಯೂ ಇತ್ತೀಚಿನ ಪೋಲ್ಗಳನ್ನ ನೋಡಿದ್ರೆ ಶಾಕ್ ಆಗುವಂತ ಇನ್ಫಾರ್ಮೇಶನ್ ಸ್ನೇಹಿತರೆ. ಸ್ನೇಹಿತರೆ, ನಾನು 72-73% ಆಗಬಹುದು ಅಂತ ಹೇಳ್ತಾ ಇದ್ದೆ, ಬಟ್ ಈಗ ಆಗ್ತಿರೋ ಪೋಲ್ಗಳು ಎಷ್ಟು ಸರಿನೋ ಎಷ್ಟು ತಪ್ಪೋ ಗೊತ್ತಿಲ್ಲ. ಆದ್ರೆ ಆ ಪೋಲ್ಗಳಲ್ಲಿ ಬರುವಂತ ಫಲಿತಾಂಶ ನೋಡಿದ್ರೆ ಎಂಥವನೇ ಆದ್ರೂ ಯಪ್ಪ ಅನ್ನಿಸುತ್ತೆ, ಆ ಲೆವೆಲ್ಗೆ ಆಗ್ತಾರೆ. ಯಾವ್ದಾದ್ರು ಒಂದ್ ಪೋಲಿಂಗ್ ಹಾಕಿದ್ರೆ ಕ್ಷಣ ಮಾತ್ರದಲ್ಲಿ 150-200 ಜನ ರೆಸ್ಪಾಂಡ್ ಮಾಡ್ತಾರೆ. ಅಲ್ಲಿ ಎಲಿಜಿಬಲ್ ಇರೋದೇ 250-300 ಜನ, ಅಲ್ಲಿ ಇಮಿಡಿಯೇಟ್ ಆಗಿ 150-200 ಜನ ಮಾಡ್ತಾರೆ. ಇದನ್ನ ಹೇಗ್ ನಂಬೋದು? ಇದನ್ನ ನಂಬಿದ್ರೆ 73-25-30% ಇರ್ತಾರೆ. ಅಲ್ಲಿರೋ ಪೋಸ್ಟ್ಗಳು ಕೇವಲ 40 ಇಲ್ಲಿ ಹಾಕೋ ಇವರಲ್ಲಿ 90 ಜನ ಬರ್ತಾರೆ. ಇದು ಎಷ್ಟು ಸರಿನೋ ಎಷ್ಟು ತಪ್ಪೋ ನಂಗಂತೂ ಗೊತ್ತಾಗ್ತಿಲ್ಲ. ಅದೋಗ್ಲಿ, ಹಿಂದಿನ ವರ್ಷ 50% ಸಿಇಟಿ ಫಲಿತಾಂಶವನ್ನ ತಗೊಳ್ತಿರ್ಲಿಲ್ಲ, ಆದ್ರೂ ಕೂಡ ಅವಾಗ 74 ನಿಂತಿದೆ, 73 ನಿಂತಿದೆ. ಅದು ಕಡಿಮೆ ಪೋಸ್ಟ್. ಬಟ್ ಇವಾಗ ಏನಾಗಿದೆ ಒಂದು ಗೊತ್ತಾಗ್ತಿಲ್ಲ, ಅದೆಂಗೆ ಇವರೆಲ್ಲ ಪರ್ಸೆಂಟೇಜ್ ಅನ್ನ ತೆಗೆದ್ರು ಗೊತ್ತಿಲ್ಲ ಸ್ವಾಮಿ. 75-80-90 ಪಾಪ ಕಷ್ಟಪಟ್ಟು ಓದಿ 73-72 ತೆಗ್ದಿರ. ನಿಜ ಹೇಳ್ತೀನಿ ನೋಡಿ, ಅವ್ರು ತುಂಬಾ ಕಷ್ಟಪಟ್ಟಿರ್ತಾರೆ. 72-73% ತೆಗ್ದಿರೋರು, ಅವರು ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಚೆನ್ನಾಗಿ ಮಾಡಿರ್ತಾರೆ, ಬಟ್ ಬರವಣಿಗೆಯಲ್ಲಿ ಸೋಷಿಯಲ್ ಸೈನ್ಸ್ ಅನ್ನ ಬರೆಯುವಾಗ ಅವರಿಗೆ 130-140 ಸಿಕ್ಕಿದೆ. ಕನ್ನಡದಲ್ಲಿ 70, ಇದರಲ್ಲಿ 60, ಅಂದ್ರೆ 130. ಸೊ ಅವ್ರು ಇಷ್ಟೇ ಎಲಿಜಿಬಲ್ ಆಗೋ ಕ್ವಾಲಿಟಿ ಇದ್ರೂ ಕೂಡ ಈ ಬರವಣಿಗೆಯಲ್ಲಿ ಹೋಗಿ ಅವರು 72-73 ಬಂದು ನಿಂತಿದ್ದಾರೆ. ಪಾಪ ಅಷ್ಟು ಕಷ್ಟಪಟ್ಟಿರೋರಿಗೆ ಈಗ ಗೊಂದಲಗಳ ಗೂಡಾಗಿ ನಿಂತಿದೆ. ಯಾಕಂದ್ರೆ ನಿಜ ಆಗುತ್ತೋ ಇಲ್ವೋ, ಎರಡಕ್ಕೊಂದು ಕನ್ಫರ್ಮ್ ಆಗ್ಬಿಟ್ರೆ ಹೋಗ್ಲಿ ಬಿಡು, ಆಗುತ್ತೆ. ಈ 80 ಮೇಲೆ ಬಂದಿರೋರು ಸಮಸ್ಯೆ ಇಲ್ಲ, ಆಗುತ್ತೆ ಅಂತ ಕನ್ಫರ್ಮ್ ಆಗಿರ್ಬೋದು. ಈ ತೀರಾ 70 ಬಂದಿತ್ತು ಅಂದ್ಕೊಳ್ಳಿ, ಏ ಬಿಡು ಒಂದು ಹೋಪ್ ಇಕ್ಕೊಳ್ಳೋಣ ಅಂದ್ಕೊಂಡು ಅವ್ರು ಸುಮ್ಮನೆ ಆಗ್ಬೋದು. ಬಟ್ ಈ 72-73 ಇದರಲ್ಲ ಮೋಸ್ಟ್ ಡೇಂಜರಸ್ ಪರ್ಸೆಂಟೇಜ್. ಏಕಂದ್ರೆ ಆಗುತ್ತೆ ಅಂತಾನು ಹೇಳಕ್ಕಾಗಲ್ಲ, ಆಗಲ್ಲ ಅಂತಾನು ಹೇಳಕ್ಕಾಗಲ್ಲ. ಸೊ ಅದರಿಂದ ಈಗ ಅವ್ರ ಯಾವ ರೀತಿ ಇದ್ದಾರೆ ಅಂದ್ರೆ, 7 ಏನು ಮಾಡಕ್ಕಾಗ್ತಿಲ್ಲ, ಓದಕ್ಕಾಗ್ತಿಲ್ಲ, ಬರೆಯಕ್ಕೂ ಆಗ್ತಿಲ್ಲ, ಸುಮ್ಮನಿರೋಕ್ಕೂ ಆಗ್ತಿಲ್ಲ, ಅಂತಹ ಪರಿಸ್ಥಿತಿ. ಒಂದೇ, ಆಗುತ್ತೋ ಇಲ್ವೋ, ಆಗುತ್ತೋ ಇಲ್ವೋ. ಸ್ನೇಹಿತರೆ, ನಾನು ನಿಮ್ಗೆ ಒಂದು ಮಾತನ್ನ ಹೇಳ್ತೀನಿ, 72-73 ತುಂಬಾ ಜನ ಇದ್ದೀರಾ, ದಯವಿಟ್ಟು ಹೆಚ್ಚು ಗೊಂದಲ ಕೊಡೋಕಾಗ್ಬೇಡಿ. ಈಗ ನೀವು ಫಲಿತಾಂಶವನ್ನ ಬದಲಿಸಲು ಸಾಧ್ಯವೇ ಇಲ್ಲ, ಯಾಕಂದ್ರೆ ಈಗ ಆಲ್ರೆಡಿ ಆಗಿದೆ. ಆಗುತ್ತೋ ಬಿಡುತ್ತೋ ಅದೆಲ್ಲ ನಿಮ್ಮ ಲಕ್ಕು ಮತ್ತೆ ಆ ದೇವರಿಗೆ ಬಿಟ್ಬಿಡಿ. ನೀವು ಬಿ ಕೂಲ್ ಆಗಿದೆ ಸ್ನೇಹಿತರು, ತುಂಬಾ ಟೆನ್ಷನ್ ಆಗೋಗಿ ಸುಮ್ಮನೆ ಅವ್ರಿಗೆ ಒಂದು ಮೆಸೇಜ್ ಮಾಡೋದು, ಇವ್ರಿಗೆ ಒಂದು ಮೆಸೇಜ್ ಮಾಡೋದು, ಇಲ್ಲಿ ಕಮೆಂಟ್ ಮಾಡೋದು, ಅಲ್ಲಿ ಕಮೆಂಟ್ ಮಾಡೋದು, ಮತ್ತೆ ಇಲ್ಲಿ ಪೋಲಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಅಲ್ಲಿ ಪೋಲಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಬರೇ ಈಗ ಮಾಡಿ 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 ನೀವು ಏನಾಗ್ತಿದ್ದೀರಾ, ಮೆಂಟಲಿ ಸ್ಟ್ರೆಸ್ ತಗೊಳ್ತಾ ಇದ್ದೀರಾ. ಸೊ 72-73 ಥಿಂಕ್ ಪಾಸಿಟಿವ್, ಆಗುತ್ತೆ ಅಂತಾನೆ ಅಂದ್ಕೊಳ್ಳಿ. ಯಾಕಂದ್ರೆ ಈ ಹಿಂದಿನ ಲೆಕ್ಕಾಚಾರಗಳನ್ನ ನೋಡಿದ್ರೆ 72-73 ಗುಡ್ ಸ್ಕೋರ್ ಸ್ನೇಹಿತರೆ. ಜನರಲ್ ಅಲ್ಲಿ ಆಗ್ಲಿಲ್ಲ ಅಂದ್ರು ಅಟ್ಲೀಸ್ಟ್ ಕ್ಯಾಟಗರಿಯಲ್ಲಾದ್ರೂ ಆಗುತ್ತೆ ಸ್ನೇಹಿತರೆ. ಸೊ ತಲೆ ಕೆಡ್ಸ್ಕೋಬೇಡಿ, ಟೆನ್ಷನ್ ಅಂತೂ ಇನ್ನೂ ತಗೊಳ್ಳೇಬೇಡಿ. ಆಗ್ಲಿಲ್ಲ ಅಂದ್ರೆ ಫೆಬ್ರವರಿಯಲ್ಲಿ ಮತ್ತೊಂದು ಸಿಇಟಿ ಅಂತ ಹೇಳ್ತಿದ್ದಾರೆ, ನೋಡೋಣ. ಎಲೆಕ್ಷನ್ ಇದೆ, ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ ಈಗ ನವೆಂಬರ್ ಅಲ್ಲಿ ಟಿಇಟಿ ಆಗೋದಂತೂ ಕನ್ಫರ್ಮ್. ಅದರಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗಿರಿ ಸ್ನೇಹಿತರೆ, ನಿಮಗೆ ಕೆಲಸ ಸಿಗ್ಲೇಬೇಕು ಅಂತಿದ್ರೆ ಯಾರಿಂದನೂ ತಪ್ಪಿಸಕ್ಕಾಗಲ್ಲ, ಸಿಕ್ಕೇ ಸಿಗುತ್ತೆ. ಧೈರ್ಯವನ್ನ ಕುಂದದೆ ಆರಾಮಾಗಿರಿ, ಆಯ್ತಾ? ಖುಷಿಯಿಂದ ಕೆಲ್ಸಕ್ಕೆ ಹೋಗೋಣ, ನಿಯತ್ತಿಂದ ಕಾರ್ಯ ಮಾಡೋಣ. ಆಗ್ಲಿಲ್ವಾ, ನೆಕ್ಸ್ಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಮತ್ತೆ ಗೆಲುವನ್ನ ಸಾಧಿಸೋಣ. ಫಸ್ಟು ಈ ಟೆನ್ಷನ್ ಇಂದ ನೀವು ಬರೆ ಬನ್ನಿ, 72 73 ಈ ಯಾವುದೋ ಪೋಲ್ ಇದೆ, 100 ಪೋಲಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ 74-20% ಬರ್ತಾರೆ. ಅಂದ್ರೆ 100-20 ಅಂದ್ರೆ 1000 ಆಗಿದ್ರೆ ಅಲ್ಲಿ ಎಷ್ಟಾಯ್ತು,
ನೂರು ಜನ, ಅಲ್ಲಿರೋ ಪೋಸ್ಟು 50-60 ಇರುತ್ತೆ, 1000 ಜನ 74 ಎಂಬೋ ತೆಗೆದಿದ್ದಾರಂತೆ. ಇವರೆಲ್ಲ ಈ ಮುಂಚೆ ಎಲ್ಲಿದ್ರು, ಹಿಂದಿನ ವರ್ಷ ಎಲ್ಲಿದ್ರು, ದಿಢೀರಂತ ಈ ವರ್ಷ ಇಷ್ಟಿಷ್ಟೊಂದು ಪರ್ಸೆಂಟೇಜ್ ತೆಗೆದ್ರ? ಅಪ್ಪ ನನಗಂತೂ ಏನು ಗೊತ್ತಾಗ್ತಿಲ್ಲ. ರಿಯಲಿ ಅನಾಲಿಸಿಸ್ ಮಾಡೋಕ್ಕೆ ಆದಂತಹ ಫಲಿತಾಂಶಗಳು ಈಗಿನ ಪೋಲ್ಗಳಲ್ಲಿ ಬರ್ತಾ ಇದೆ. 72-73 ಎಷ್ಟು ಕಷ್ಟಪಟ್ಟು ಓದಿ ಬರೆದಿದ್ದಾರೆ, ಆದರೂ ಕೆಲವರಿಗೆ 72-73 ಬಂದಿದೆ. ಅವ್ರ ಹೋಪ್ ಏನಂದ್ರೆ, ಅಪ್ಪ ಈ ಸರಿ ಆಗುತ್ತೆ, ಏನಾದರೂ ಮಾಡ್ಬೋದು, ಜೀವನ ಸೆಟ್ಲಪ್ಪ ಅಂದ್ಕೊಳ್ತಿದ್ದಾರೆ. ಬಟ್ ಇವ್ರು ಆಟ ಆಡ್ತಿದ್ದಾರೆ, ಏ ನನ್ನ 74, ನನ್ನ 75 ಅಂತ ಆಗ್ತಿದ್ದಾರೆ. ಯಾರನ್ನ ನಂಬೋದಂತ ಗೊತ್ತಿಲ್ಲ, ಮೇ ಬಿ ಅವ್ರು ಆಗ್ತಿರೋದೇ ನಿಜ ಇರ್ಬೋದು. ಬಟ್ 72-73 ಗುಡ್ ಸ್ಕೋರ್ಸ್ ಸ್ನೇಹಿತರೆ, ಟೆನ್ಷನ್ ತಗೋಬೇಡಿ, ಬಿ ಹೋಪ್, ಯಾವಾಗಲೂ ಪಾಸಿಟಿವ್ ಆಗಿ ಇರಿ. 72-73 ನನ್ನ ಪ್ರಕಾರ ಆಗಬಹುದು, ಬಿ ಹೋಪ್ ಸ್ನೇಹಿತರೆ.